ನೋಡಿ, ನಿಮ್ ಶಾಲೆಯಲ್ಲಿ ಒಂದು ಪೈಪ್ ಇದೆಯಲ್ಲ, ಪೈಪ್ ಅಲ್ಲಿ ಹಸಿ ಕಸನ ಹಾಕಿದ್ವಿ, ಯಾವ್ದು ಹಸಿ ಕಸ ಯಾವ್ದು ಒಣ ಕಸ ಅದೆಲ್ಲ ನಿಮ್ಗೆ ಗೊತ್ತಾಗುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ. ಇವಾಗ ಏನಾಯ್ತು, ಚೆನ್ನಾಗಿದೆ ನಿಮ್ ಶಾಲೆ ನೋಡು, ಬೆಟ್ಟದ ಕೆಳಗಡೆ ಇದೆ, ಸುತ್ತಮುತ್ತಲು ಅಷ್ಟೊಂದು ಗಿಡ ಇದೆ, ಎಷ್ಟು ಚೆನ್ನಾಗಿದೆಯಲ್ಲ ನಿಮ್ ಶಾಲೆ. ಎಲ್ಲ ಶಾಲೆಗಳು ಇದೇ ತರ ಇರಲ್ಲ, ಬರೀ ಬಿಲ್ಡಿಂಗ್ ಇರುತ್ತೆ, ಚೆನ್ನಾಗಿ ಕಾಪಾಡ್ಕೋಬೇಕಾಯ್ತ. ಅದೇ ಅದೇ ತರ ನಮ್ಮ ಪರಿಸರನು ನಾವು ಚೆನ್ನಾಗಿ ಇಟ್ಕೋಬೇಕು. ಯಾವ ತರ ಚೆನ್ನಾಗಿ ಇಟ್ಕೋಬೇಕು ಅದನ್ನ ಮುಂದೆ ಹೇಳ್ತಾರೆ ನೋಡಿ. ಇದು ನೋಡಿ, ಇದೆಲ್ಲ ಕಸ ಎಲ್ಲ ನಿಮ್ಗಲ್ಲಿ ಪೈಪ್ ಮಾಡಿದೆಯಲ್ಲ, ಆ ಪೈಪ್ ಅಲ್ಲಿ ಯಾವ್ದು ಹಾಕ್ಬೇಕಂತ ನೆಕ್ಸ್ಟ್ ಬರುತ್ತೆ. ಇನ್ನೊಂದು ಚಿಕ್ಕ ಬುಟ್ಟಿಲಿ ಅಲ್ಲಿ ಅಲ್ಲಿ ಇಟ್ಟಿದಾರಲ್ಲ ನಿಮ್ ಡಸ್ಟ್ಬಿನ್, ಅದ್ರಲ್ಲಿ ಪ್ಲಾಸ್ಟಿಕ್ ಕಸ ಅದೆಲ್ಲ ಹಾಕ್ಬೋದು. ಈ ಬಾಳೆಹಣ್ಣು ಸಿಪ್ಪೆ, ಕೊಳ್ತಿರೋ ಟೊಮ್ಯಾಟೊ ಏನಾರು ಆಗಿರ್ಬೋದು, ಇಲ್ಲಿ ತರಕಾರಿ ಅಡಿಗೆ ಎಲ್ಲ ಮಾಡ್ತಾರಲ್ಲ ಅದು ಉಳಿದಿರೋ ಅನ್ನ ಆಗಿರ್ಬೋದು. ನೀವು ಡೈಲಿ ಊಟ ಮಾಡ್ಬೇಕಾದ್ರೆ ಏನಾದ್ರು ಸ್ವಲ್ಪ ಮಿಕ್ಕುತ್ತೆ, ಅಪ್ಪಿ ತಪ್ಪಿ ಮಿಕ್ಕುತ್ತೆ, ಮಿಕ್ಕೋ ಥರ ಮಾಡ್ಬಾರ್ದು. ಮಿಕ್ಕಿದ್ರೆ ಅದನ್ನ ಅಲ್ಲೇ ಹಾಕ್ಬೇಕು, ಆ ಪೈಪ್ ಮಾಡಿದಾರಲ್ಲ ಅದರಲ್ಲಿ. ಅದರಿಂದ ಕ್ಲೀನ್ ಆಗಿರುತ್ತೆ, ಅದರಿಂದ ಗೊಬ್ಬರ ತಯಾರಾಗುತ್ತೆ, ನಿಮ್ ಗಾರ್ಡನಿಗೆಲ್ಲ ಬಳಸ್ಕೋಬಹುದು ಅದರಿಂದ. ನೋಡಿ ಡೈಲಿ ಬಳಸೋ ವಸ್ತುಗಳಲ್ಲಿ ಇದು ನೋಡು, ಇದೇನಿದು ಪ್ಲಾಸ್ಟಿಕ್ ಬಾಟಲ್, ಇದೇನು ಕೋಕೋ ಕೋಲಾ ಅದೆಲ್ಲ ಟಿನ್ ಬರುತ್ತ ಅದು, ಇದು ಮತ್ತೆ ಬಾಳೆಹಣ್ಣೆ ಇಲ್ಲ. ಈ ಬಾಳೆಹಣ್ಣೆ ಎಲೆನ ಇಲ್ಲಿ ಹಾಕ್ಬೇಕು, ಎಲ್ಲಿ ಹಾಕ್ಬೇಕು ಈ ಬಾಳೆಹಣ್ಣೆ ಎಲೆನ? ಇಲ್ಲಿ ಹಾಕ್ತೀಯಾ ಅಲ್ಲಿ ಹಾಕ್ತೀಯಾ? ಅದರಿಂದ ಏನಾಗುತ್ತೆ, ಅದರಿಂದ ನಿಮ್ ಪರಿಸರನು ಕ್ಲೀನ್ ಇರುತ್ತೆ, ಅದರಿಂದ ಗೊಬ್ಬರನು ತಯಾರಾಗುತ್ತೆ. ನೀನ್ ದುಡ್ಡೇ ಕೊಡೋದು ಬೇಡ ಗೊಬ್ಬರಕ್ಕೆ, ತಾನಾಗ ತಾನೇ ತಯಾರಾಗುತ್ತೆ. ಇದೆಲ್ಲ ಈ ತರದ್ದೆಲ್ಲ, ಇದು ಪೈನಾಪಲ್ ಇಲ್ಲ ತರಕಾರಿನೋ ಹಣ್ಣು ಏನಾರು ಆಗಿರ್ಬೋದು, ಉಳಿದಿರೋ ಅನ್ನನೋ ಅದನ್ನೆಲ್ಲ ಈ ತರದ್ರಲ್ಲಿ ಹಾಕಿದ್ರೆ ಗೊಬ್ಬರ ತರ ಆಗುತ್ತೆ, ಅದು ನೆಲದಲ್ಲಿ ಮಿಕ್ಸ್ ಆಗುತ್ತೆ. ಪ್ಲಾಸ್ಟಿಕ್ ಹಾಕಿದ್ರೆ ನೆಲಕ್ಕೆ ಸೇರಲ್ಲ ಅದು, ಪ್ಲಾಸ್ಟಿಕ್ನ ಆ ತರ ಹಾಕ್ಬಾರ್ದು. ಆದಷ್ಟು ಪ್ಲಾಸ್ಟಿಕ್ ಬಳಕೆನ ಕಡಿಮೆ ಮಾಡ್ಬೇಕು. ಅಪ್ಪಿ ತಪ್ಪಿ ಬಳಕೆ ಮಾಡಿದ್ರೆ ಅದನ್ನ ಮರುಬಳಕೆ ಮಾಡಕ್ಕೆ, ಅಂದ್ರೆ ನೆಕ್ಸ್ಟ್ ಟೈಮ್ನು ಅದನ್ನೇ ಬಳಸೋ ತರ ನೋಡ್ಕೋಬೇಕು, ಅದರಿಂದ ಬೇರೆ ಏನಾದ್ರು ತಯಾರು ಮಾಡೋ ತರ ಇರ್ಬೇಕು, ಇಲ್ಲಾಂದ್ರೆ ಡಸ್ಟ್ಬಿನ್ಗೆ ಹಾಕ್ಬೇಕು, ಮತ್ತೆ ಬಳಕೆ ಆಗೋದು ಇಲ್ಲದೆ ಇದ್ರೆ. ಇದನ್ನೆಲ್ಲ ಅಲ್ಲಿ ಹಾಕ್ಬೋದು ನೀವು, ಈ ತರ ಉಳಿದಿರೋದಲ್ಲ. ಮನೆ ಮನೆಯಲ್ಲೂ ಈ ತರನೇ ಮಾಡ್ಬೇಕು, ಮನೆಯಿಂದ ಹೊರಗಡೆ ಎಲ್ಲ ಕಸ ಎತ್ತಿ ಬರ್ಬೇಕು. ಪ್ಲಾಸ್ಟಿಕ್ ಬಾಟಲ್ಸ್ನ ಆದಷ್ಟು ಕಡಿಮೆ ಬಳಸ್ಬೇಕು. ಇವಾಗ ನೀನ್ ಹೇಳು, ಇದರು ಏನ್ ಕಾಣಿಸಿದ ಇದು? ಇದು ಕ್ಯಾನ್. ಇದು ಸೇಬು ಹಣ್ಣು, ತಿಂದಿರೋ ಸೇಬು ಹಣ್ಣು. ಇದರಲ್ಲಿ ಯಾವ್ದನ್ನ ಹೊರಗಡೆ ಡಸ್ಟ್ಬಿನ್ಗೆ ಹಾಕ್ತಿ, ಯಾವ್ದನ್ನ ಈ ಡಸ್ಟ್ಬಿನ್ಗೆ ಹಾಕ್ತಿ? ಅದ್ರ ಹೊರಗಡೆ ಪೈಪ್ ಇದೆಯಲ್ಲ, ಕೇಳಿಸ್ಕೊಂಡಲ್ಲ ಇಷ್ಟೊತ್ತು. ಇದರಲ್ಲಿ ಇದನ್ನ ಎಲ್ಲ ಹಾಕ್ತೀಯ ಹೇಳು, ಯಾವ ಡಸ್ಟ್ಬಿನ್? ಇದನ್ನ ಅದನ್ನ ಯಾಕೆ ಅಲ್ಲಿ ಹಾಕಿದ್ದೀನಿ ನಾನು? ವೆರಿ ಗುಡ್. ಗೊತ್ತಾಯ್ತಾ, ಈ ತರದ ಏನಾದ್ರು ಇದ್ರೆ ಅದನ್ನ ಇಲ್ಲೇ ಹಾಕ್ಬೇಕು, ಆ ಕಾಂಪೋಸ್ಟ್ ಪೈಪ್ ಅಲ್ಲಿ ಇದನ್ನ ಹಾಕ್ಬೇಕು, ಬಾಳೆಹಣ್ಣೆಲೆ ಮತ್ತೆ ಬೇರೆ ಏನಾದ್ರು ಗೊಬ್ಬರ ಆಗುವಂಥದ್ದು ಉಳಿದಿರೋ ಅನ್ನ ಆ ತರದ್ದೆಲ್ಲ. ನೋಡಿ ಈ ತರ ಎಲ್ಲ ನೀವು ಎಸಿತೀರಲ್ಲ ಪ್ಲಾಸ್ಟಿಕ್, ಇಲ್ಲಿ ಎಸಿದ್ದು ಮತ್ತೆ ತಗೊಂಡು ಹೋಗಿ ಇನ್ನೆಲ್ಲೋ ಎಸಿತಾರೆ, ಅದನ್ನ ಇನ್ನೆಲ್ಲೋ ಎಸಿತಾರೆ, ಅದನ್ನ ನೆಲಕ್ಕೆ ಸೇರೋದೇ ಇಲ್ಲ. ಅದ್ರ ಕೆಲವೊಂದ್ ಕಡೆ ನೋಡಿ, ಇವಾಗ ಬೀಚಿಗೆ ಹೋಗಿದಿರ ಎಲ್ಲರೂ, ಕಾಪು ಮಲ್ಪೆ ಅಲ್ಲೆಲ್ಲ ಹೋಗಿದಿರಲ್ಲ, ಕಡೆಗಾಲಲ್ಲೆಲ್ಲ ಹೋಗ್ತಿರಲ್ಲ, ಅಲ್ಲಿ ತಗೊಂಡಾಗ ಏನಾದ್ರು ತಿನ್ನಕ್ ತಗೊಂಡೋಗ್ತೀರಾ? ಏನ್ ತಗೊಂಡೋಗ್ತೀರಾ? ಹೋಗಲ್ವಾ? ಅಲ್ಲಿ ಹೋದ್ಮೇಲೆ ತಗೊಳಲ್ವಾ? ತಗೋತೀರಲ್ಲ, ಏನ್ ತಗೋತೀಯ? ಐಸ್ ಕ್ರೀಮ್, ಕುರ್ಕುರೆ, ಕುರ್ಕುರೆ ಪ್ಯಾಕೆಟ್ ಏನ್ ಮಾಡ್ತೀಯ? ಅದೆಲ್ಲ ಮೀನು ಮೊಸಳೆ ಏನಾದ್ರು ಆಗಿರ್ಬೋದು, ಆ ತರದ್ದೆಲ್ಲ ತಿಂದು ಅದ್ರ ದೇಹದಲ್ಲಿ ಹೋಗುತ್ತೆ. ಪ್ಲಾಸ್ಟಿಕ್ ದೇಹದಲ್ಲಿ ಹೋದ್ರೆ ಏನಾಗುತ್ತೆ? ನೋಡು, ನೀನ್ ಎಸಿರೋ ಪ್ಲಾಸ್ಟಿಕ್ ನೀನ್ ಗೊತ್ತಿಲ್ಲ ಏನಾಗ್ತಿದೆ ಅಂತೇಳಿ, ನಿನ್ನಿಂದ ಒಂದು ಇಂಡೈರೆಕ್ಟ್ ಆಗಿ ಒಂದು ಪ್ರಾಣಿ ಅದ್ರ ಜೀವ ಕಳ್ಕೊಳುತ್ತಲ್ಲ. ನಿನ್ ಮೇಲೆ ಎಸಿತೀರ ಬೀಚಿಗೆ ಹೋದ್ರೆ? ನೋಡದ್ ಮೀನೆಲ್ಲ ತಿನ್ನತ್ ನೋಡೋದು ನೋಡ, ಅದರಿಂದ ಏನೋ ಕೆಮಿಕಲ್ಸ್ ಎಲ್ಲ ಹೊರಗಡೆ ಬಂದು ಮೀನ್ ಸತ್ತು ಹೋಯ್ತು ನೋಡೋದಿಲ್ಲ. ಆ ಮೀನ್ನ ನಾವು ತಿಂದ್ರೆ ನಮಗೂ ಹಾನಿಕಾರಕನೇ, ಇದು ನಮ್ಗೂ ಒಳ್ಳೇದಾಗಲ್ಲ, ಆ ತಿಂದಿರೋ ಕೆಮಿಕಲ್ಸ್ ಎಲ್ಲ ನಮಗ್ ಬರುತ್ತೆ.
ಅದಕ್ಕೆ ಪ್ಲಾಸ್ಟಿಕ್ ಆತರ ಎಲ್ಲ ಎಸಿಬಾರ್ದು ಎಲ್ಲಿ ಬೇಕಂದಲ್ಲಿ. ರೆಡ್ಯೂಸ್ ಪ್ಲಾಸ್ಟಿಕ್ ನ ಬಳಕೆ ಕಡಿಮೆ ಮಾಡಬೇಕು, ರೀಯೂಸ್ ಮತ್ತೆ ಮತ್ತೆ ಪುನರ್ಬಳಕೆ ಮಾಡಬೇಕು. ಪ್ಲಾಸ್ಟಿಕ್ ಒಂದ್ಸರಿ ಬ್ಯಾಗ್ ಅಂಗಡಿಯಿಂದ ತಂದ್ರೆ ಅದನ್ನ ಮತ್ತೆ ಬಳಸ್ಬೇಕು. ನೀವು ಅಂಗಡಿಗೆ ಹೋಗ್ಬೇಕಾದ್ರೆ ಮನೆಯಲ್ಲೆಲ್ಲ ಅಮ್ಮ ಅಂಗಡಿ ಕಳಿಸ್ತಾರಲ್ಲ ನಿಮಗೆ, ಸೊಪ್ಪು ತಗೊಂಬ ದಿನಸಿ ಏನಾದ್ರು ತಗೊಂಬ ಅಂದೇವೆ, ಅವಾಗ ನಿಂದೆ ಅದ ಒಂದು ಬ್ಯಾಗ್ ತಗೊಂಡು ಹೋಗ್ಬೇಕು, ಅಂಗಡಿಯಿಂದ ಬ್ಯಾಗ್ ತಗೊಬರೋದಲ್ಲ. ಅದರಿಂದ ಪ್ಲಾಸ್ಟಿಕ್ ಮರುಬಳಕೆ ಆಗಿ ನೀವು ಪ್ಲಾಸ್ಟಿಕ್ ಪದೇ ಪದೇ ಬಳಸೋ ಅವಶ್ಯಕತೆ ಇರಲ್ಲ. ಇನ್ಮೇಲೆ ತಗೊಂಡೋಗ್ತೀರಾ ಮನೆಗೆ, ಮನೆಯಿಂದ ಅಂಗಡಿಗೆ? ಇಲ್ಲ ಅಲ್ಲ ತಗೊಂಡೋಗ್ಬೇಕು. ನೋಡು ಇದನ್ನ ರೆಡ್ ಮಾರ್ಕ್ ಅಲ್ಲಿ ಹಾಕಿದ್ರೆ ನೋಡು, ಬಳಕೆ ಮಾಡಬಾರ್ದು, ಆದಷ್ಟು ಪ್ಲಾಸ್ಟಿಕ್ ಬಳಕೆ ಮಾಡಬಾರ್ದು. ಅಮ್ಮ ಕೇಳಿದ್ರು ಮನೆಯಲ್ಲಿ ನೀವೇ ಹೇಳ್ಬೇಕು ಇವಾಗ, ಅಮ್ಮ ನಾನು ಬ್ಯಾಗ್ ತಗೊಂಡು ಹೋಗ್ತೇನೆ ಅಲ್ಲಿಂದ ತಗೊಬರಲ್ಲ ಅಂತ. ಯಾಕಂತ ಕೇಳಿದ್ರೆ ಹೇಳಕ್ ಬರುತ್ತಲ್ಲ ಇವಾಗ, ಪ್ಲಾಸ್ಟಿಕ್ ಇಂದ ಏನೇನು ಹಾನಿ ಆಗುತ್ತೆ ಗೊತ್ತಾಯ್ತಲ್ಲ. ಇವಾಗ ನೋಡಿ ದನ ಕರು ಎಲ್ಲ ಓಡಾಡ್ತಿರುತ್ತೆ, ಮನೆಯಲ್ಲೇ ಇರುತ್ತೆ ಹೊರಗಡೆ ಇರುತ್ತೆ, ಅದ್ ನೀವು ಎಸಿರೋ ಪ್ಯಾಕೆಟ್ ದನ ಕರು ಎಲ್ಲ ತಿಂದ್ರೆ ಅದ್ರ ಮೈಯಲ್ಲೆಲ್ಲ ಇರುತ್ತದು, ಬರ್ತಾ ಬರ್ತಾ ಅದು ಸತ್ತೋಗುತ್ತೆ, ನಿಮ್ಮಿಂದನೇ ಆದಂಗ ಆಗುತ್ತದು. ಅದಕ್ಕೆ ಪ್ಲಾಸ್ಟಿಕ್ ಎಲ್ಬೇಕಂದಲ್ಲಿ ಎಸಿ ಬರುದು. ನೀವು ಪ್ಲಾಸ್ಟಿಕ್ ಬಾಟಲ್ ಎಲ್ಲ ಇಲ್ಲಿ ಹಾಕ್ತಿರಲ್ಲ ಅದನ್ನ ರೀಸೈಕಲ್ ಮಾಡ್ಬೋದು. ರೀಸೈಕಲ್ ಅಂದ್ರೆ ಈ ಮಷೀನ್ ಅಲ್ಲಿ ಹೋಗುತ್ತದ್ದು ಕ್ರಶ್ ಮಾಡಿರೋ ಬಾಟಲ್, ಇಲ್ಲಿ ನೋಡಿ ವಾಪಸ್ ಬಂತು, ವೇಸ್ಟ್ ಆಗಿರೋದು. ನೀಟ್ ಆಗಿ ಪೇಪರ್ ಹಾಕಿ ಬಂತು ನೋಡು, ವೇಸ್ಟ್ ಪೇಪರ್ ಹೋಗಿ ಕಾಣಿಸಲ್ವಾ, ಕ್ಯಾನ್ ಹೋಗಿ ವೇಸ್ಟ್ ಕ್ಯಾನ್ ಅದು ಸೀದಾ ಒಳ್ಳೆ ಕ್ಯಾನ್ ಬಂತು ವಾಪಸ್, ವೇಸ್ಟ್ ಪೇಪರ್ ಒಳ್ಳೆ ಪೇಪರ್ ಬಂತು, ಅದೆಲ್ಲ ರೀಸೈಕಲ್ ಆಗಂತದ್ದು. ಅಂದ್ರೆ ಅದನ್ನ ಪೇಪರ್ ನಾ ತಗೊಂಡೋಗಿ ಮತ್ತೆ ಹೊಸ ಪೇಪರ್ ಮಾಡ್ಬೋದು. ಪ್ಲಾಸ್ಟಿಕ್ ಬಾಟಲ್ ಇಂದ ಹೊಸ ಬಾಟಲ್ ಚೆನ್ನಾಗಿರೋದನ್ನ ತಯಾರು ಮಾಡ್ಬೋದು, ಅದನ್ನೆಲ್ಲ ಸುಮ್ಮನೆ ಮುದ್ದೆ ಮಾಡಿ ಎಲ್ಲರೂ ಎಸೆದು ಅದರೆಲ್ಲ ಮಾಡ್ಬೋದು. ಅದನ್ನ ಮಾಡೋ ಯೂನಿಟಿಗೆ ಕೊಡಬೇಕು. ಯಾವ್ದಾದ್ರು ಯಾವ್ದಾದ್ರು ಬೀನಿಗೆ ಹಾಕ್ಬೇಕಂತ ನೀನ್ ಹೇಳ್ತೀಯ ಇವಾಗ, ಈ ನ್ಯೂಸ್ ಪೇಪರ್ ಇದೆ ನೋಡೋದು ಯಾವ್ದಕ್ಕೆ ಹಾಕ್ತೀಯ, ಕಾಂಪೋಸ್ಟ್ ಪೈಪಿಗೆ ಹಾಕ್ತೀಯ ಇಲ್ಲ ಹಾಕ್ತೀಯ ನ್ಯೂಸ್ ಪೇಪರ್ ನ? ನೀನೇನು ಗೊತ್ತಾಗಿಲ್ವಾ? ನೀನು ನ್ಯೂಸ್ ಪೇಪರ್ ನೀವು ಬರೆಯೋ ಹಾಳಿ ಅದು ಅಲ್ಲಿಗೆ ಹಾಕಿದ್ರೆ ನಡೆಯುತ್ತೆ, ಅಂದ್ರೆ ಹಾಕ್ಬಾರ್ದು. ನೀವ್ ಅಂತೆಲ್ಲ ಅಂತೆಲ್ಲ ಹಾಕದಲ್ಲ, ವೇಸ್ಟ್ ಆಗಿ ಕೆಳಗಡೆ ಬಿದ್ದಿದ್ರೆ ಅದಲ್ಲಿ ಹಾಕಿದ್ರೆ ಆಗುತ್ತೆ, ಅದು ಮಣ್ಣಲ್ಲಿ ಸೇರ್ಕೊಳ್ಳುತ್ತೆ. ಪ್ಲಾಸ್ಟಿಕ್ ತರ ಅದು ಮಣ್ಣಲ್ಲಿ ಸೇರದೇ ಇರಲ್ಲ, ಗೊತ್ತಾಯ್ತಪ್ಪ ಅವ್ನಿ. ಈ ಬಾಟಲ್ಸ್ ಎಲ್ಲ ಇಲ್ಲೇ ಹಾಕ್ಬೇಕು. ನೋಡು ನಾವು ಡೈಲಿ ಬಳಸೋದು ಇದೇನಿದು, ನೀರು ನೀರು ಆಹಾರ ಗಾಳಿ ಮತ್ತೆ ಗಿಡ ಮರ ಮತ್ತೆ ಲೈಟ್, ಇದನ್ನ ನಾವು ಡೈಲಿ ಬಳಸ್ತಾನೆ ಇರ್ತೀವಿ, ಇದನ್ನ ಅವಾಯ್ಡ್ ಮಾಡಕ್ ಆಗದೇ ಇಲ್ಲ. ಆದಷ್ಟು ನೀರನ್ನ ಆಗ್ಲೇ ಹೇಳ್ದಂಗೆ ಕಡಿಮೆ ಬಳಕೆ ಮಾಡಬೇಕು. ನಲ್ಲಿ ಎಲ್ಲರೂ ಆನ್ ಇದ್ರೆ ಅದನ್ನ ಆಫ್ ಮಾಡಬೇಕು, ಗಟ್ಟಿ ಇಲ್ದಿದ್ರೆ ಗಟ್ಟಿ ನೋಡಿ ಮಾಡಬೇಕು, ಆನ್ ಇಡ್ಲೇಬಾರ್ದು, ನೆಕ್ಸ್ಟ್ ಯಾವಾಗ ನೀರು ಬಂದ್ರೆ ಹಾಳಾಗುತ್ತದೆ. ಆಹಾರ ಕಡಿಮೆ ಹಾಕ್ಸ್ಕೋಬೇಕು, ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ಹಾಕ್ಸ್ಕೋಬೇಕು. ಗಾಳಿ ಅಂದ್ರೆ ಪ್ಲಾಸ್ಟಿಕ್ ಎಲ್ಲ ಸುಡಬಾರ್ದು, ಪ್ಲಾಸ್ಟಿಕ್ ಸುಟ್ರೆ ವಾಯು ಮಾಲಿನ್ಯ ಆಗುತ್ತೆ, ಗಾಳಿ ಹಾಳಾಗುತ್ತೆ. ಅದರಿಂದ ಪ್ಲಾಂಟ್ಸ್ ಗಿಡ ನಾವು ನೆಡ್ಬೇಕು, ಇಲ್ಲ ಗಿಡ ನೆಟ್ಟಿದೀವಲ್ಲ ನಿಮ್ಗೊಂದು ಜವಾಬ್ದಾರಿ ಕೊಟ್ಟಿದಿಲ್ಲ, ಯಾವ ಗಿಡ ನಿಮ್ಗೆ ಯಾವ್ದು ಏನು ಅಂತೇಳಿ ಅದ್ ನೋಡ್ಕೋತಿರಲ್ಲ ನೀವು. ಇವಾಗ ಒಳ್ಳೆ ಚೆನ್ನಾಗಿ ಬೆಳೆದಿದೆ ಅದು, ಹಳೆ ಎಲ್ಲ ಎಲೆ ಎಲ್ಲ ಹೋಗಿ ಹೊಸ ಎಲೆ ಬಂದಿದೆ, ನೋಡ್ಕೊಂಡಿದ್ಯಾ ಹೊಸದಾಗಿದೆಯಲ್ಲ ನೋಡಲ್ಲ, ಅದೇ ತರ ನೋಡ್ಕೋಬೇಕು ನೀನು. ಕರೆಂಟ್ ಮತ್ತೆ ಎಲ್ಲೆಲ್ಲ ಮನೆಯಲ್ಲ ಲೈಟ್ ಎಲ್ಲ ಬೇಕಿಲ್ಲದೆ ಇರ್ಬೇಕಾದ್ರೆ, ಫ್ಯಾನ್ ಎಲ್ಲ ಬೇಕಿಲ್ಲದೆ ಇರ್ಬೇಕಾದ್ರೆ ಆಫ್ ಮಾಡ್ಬೇಕು, ಬಳಸ್ಬಾರ್ದು ಸುಮ್ ಸುಮ್ಮನೆ. ಇವಾಗ ನೋಡು ನೀರು ಮನೇಲಿ ಸ್ನಾನ ಮಾಡ್ತಿರ್ತೀರ, ಆದಷ್ಟು ಕಡಿಮೆ ಮಾಡ ಬಳಸ್ಬೇಕು ನೀರನ್ನ. ನೀವು ಸ್ನಾನ ಆದ್ಮೇಲೆ ಆಫ್ ಮಾಡ್ಬಿಡು, ಸ್ನಾನ ಆಗಲಿ ಏನಾದ್ರು ಆಗಲಿ ಆಫ್ ಮಾಡ್ಬೇಕು ನೀಟಾಗಿ, ಫುಲ್ ಆಫ್ ಆಗ್ಬೇಕು. ನೋಡಿ ನೀರು ಬೀಳ್ತಿರ ಅವಾಗ ಬಿಡಬೇಕು, ಒಂದು ಹನಿ ಹನಿ ನೀರು ಬಿಡೋ ಆಗಿರ್ಬೋದು. ಮಳೆ ಬೀಳ್ತಿರೋ ನೀರನ್ನ ಕಲೆಕ್ಟ್ ಮಾಡಿ ಅದಕ್ಕೆ ಬೇರೆ ಪಾತ್ರೆ ತೊಳಿಬೇಕು, ಬಟ್ಟೆ ತೊಳಿಬೇಕು, ಚೆನ್ನಾಗಿರೋ ನೀರನ್ನ ಬಳಸಬೇಕು. ಇವಾಗ ನೀವು ಪ್ಲೇಟ್ ತೊಳಿತಿದ್ರಲ್ಲ ಹಾಗೆ, ಈ ತರ ಇಲ್ಲಾಂದ್ರೆ ಕೆಳಗಡೆ ನೆಲ ಒರೆಸ್ಲಿಕ್ಕೆ
ಕುಡಿಲಿಕ್ಕಲ್ಲ, ಅಟ್ಲೀಸ್ಟ್ ನೆಲ ಒರೆಸ್ಲಿಕ್ಕೆ ಬಳಸ್ಬೋದಲ್ಲ. ನೋಡಿದ್ರ ಕಾಣಿಸಲ್ವಾ? ಅದೆಲ್ಲ ಕಾಂಪೋಸ್ಟ್ ಅಂದ್ರೆ ನೆಲಕ್ಕೆ ಹಾಕಿರೋದು, ಅಲ್ಲಿ ಪೈಪ್ ಅಲ್ಲಿ ಹಾಕಿರ್ತೀರಲ್ಲ ಅದೆಲ್ಲ ಗೊಬ್ಬರ ಆಗಿ ಬೀಜಕ್ಕೆ ಹಾಕಿದ್ರೆ ಅದು ಗಿಡ ಚೆನ್ನಾಗಿ ಬೆಳ್ಕೊಳುತ್ತೆ. ಅದನ್ನ ಇವಾಗ ಡ್ರಾಯಿಂಗ್ ಏನ್ ಮಾಡ್ತೀರಾ ಹೇಳಿ ನೀವು? ಇದೇ ತರನೇ ಅಂದ್ರೆ ಪರಿಸರದ ಬಗ್ಗೆ, ಪರಿಸರದ ಬಗ್ಗೆ ನಿಮ್ಗೆ ಏನ್ ಯೋಚನೆ ಬರುತ್ತೋ ಅದು ಚೆನ್ನಾಗಿ ಚೆನ್ನಾಗಿ ಆತರ ಪರಿಸರದ ಬಗ್ಗೆ ಡ್ರಾಯಿಂಗ್ ಮಾಡ್ತೀರಾ. ಈಗ ನಿಮ್ಗೆಲ್ಲ ಪ್ರೈಸ್ ಇರುತ್ತೆ, ಯಾರು ಚೆನ್ನಾಗಿ ಮಾಡ್ತಾರೋ ಅವ್ರಿಗೆ. ಇಷ್ಟೆಲ್ಲ ನೋಡುದಿಲ್ಲ ನಿಮ್ಗೇನು ಒಂದು ಗೊತ್ತಾಯ್ತಲ್ಲ, ಏನ್ ಕ್ಲೀನ್ ಇರ್ಬೇಕು, ಕ್ಲೀನ್ ಏನ್ ಚೆನ್ನಾಗಿ ಏನ್ ಮಾಡ್ಬೇಕು ಅದೆಲ್ಲ. ಇದ್ರ ಬಗ್ಗೆ ಒಂದು ಡ್ರಾಯಿಂಗ್ ಮಾಡ್ತೀರಾ? ನಿಮ್ ನಿಮ್ ರೂಮಿಗೆ ಹೋಗಿ ಆದಷ್ಟು ಬೇಗ ಡ್ರಾಯಿಂಗ್ ಮಾಡಿ ಆಮೇಲೆ ಹುಡುಕ್ ಹೋಗೋರು ನೋಡಿ ಚೆನ್ನಾಗಿ ಎಲ್ರಿಗೂ ಪ್ರೈಸ್ ಕೊಡೋದು. ಯಾರು ಚೆನ್ನಾಗಿ ಮಾಡ್ತಾರೆ ಅವ್ರಿಗೆ ಇನ್ನೂ ಚೆನ್ನಾಗಿರೋ ಪ್ರೈಸ್. ಆಯ್ತಾ, ಹೋಗ್ತೀರಾ?